ಇಡೀ ದೇಶದ ಜನತೆ ಏಪ್ರಿಲ್ ಹದಿನಾಲ್ಕಕ್ಕೆ ಈ ಲಾಕ್ಡೌನ್ ಮುಗಿಯುತ್ತೆ ಆ ನಂತರ ಯಥಾ ಪ್ರಕಾರ ಸ್ವಲ್ಪ ಸಡಿಲಗಳನ್ನ ಎದುರಿಸಿ ಆ ನಂತರ ಮತ್ತೆ ಎಲ್ಲರೂ ತಮ್ಮ ಆರ್ಥಿಕ ಸದೃಢತೆಯನ್ನ ಕಾಪಾಡಿಕೊಂಡು ಮತ್ತೆ ಮರಳಿ ಉತ್ತಮವಾದ ಜೀವನವನ್ನ ಸಾಗಿಸಬಹುದು ಅಂತ ಅಂದುಕೊಂಡಿದ್ರು ಇಂದು ನಡೆದ ಮುಖ್ಯಮಂತ್ರಿಗಳ ಹಾಗೂ ಪ್ರಧಾನಮಂತ್ರಿಯ ವಿಡಿಯೋ ಕಾನ್ಫರೆನ್ಸ್ ಹಲವು ಗಂಟೆಗಳ ಕಾಲ ನಡೆದಿದ್ದು ಆ ನಂತರ ಇದೀಗ ಶಾಕಿಂಗ್ ಸತ್ಯಗಳು ಮತ್ತು ಶಾಕಿಂಗ್ ನಿರ್ಧಾರಗಳನ್ನ ಎಲ್ಲಾ ರಾಜ್ಯದ ಅಂದ್ರೆ ಸಹಮತ ಬಹುತೇಕರಾದ ರಾಜ್ಯದ ಮುಖ್ಯಮಂತ್ರಿಗಳು ಇದೀಗ ಲಾಕ್ಡೌನ್ ವಿಸ್ತರಣೆಗೆ ತಮ್ಮ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಹಾಗಾಗಿ ಇದೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಬಿಎಸ್ ಯಡಿಯೂರಪ್ಪನವರು ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದೇನಪ್ಪಾ ಅಂದ್ರೆ ಏಪ್ರಿಲ್ ಹದಿನಾಲ್ಕಕ್ಕೆ ಲಾಕ್ಡೌನ್ ಮುಂದುವರಿಯುವುದಿಲ್ಲ ಬದಲಾಗಿ ಏಪ್ರಿಲ್ ಮೂವತ್ತರವರೆಗೂ ಲಾಕ್ಡೌನ್ ಮುಂದುವರಿಯುತ್ತದೆ ಹೌದು ಇದನ್ನ ಲಾಕ್ಡೌನ್ ಟೂ ಪಾಯಿಂಟ್ ಜೀರೋ ಎಂದು ಹೆಸರಿಸಲಾಗಿದೆ ಆದರೆ ಮೂರು ವಾರಗಳಿಂದ ಇದ್ದದ್ದಕ್ಕಿಂತ ಹೆಚ್ಚು ಕಟ್ಟುನಿಟ್ಟಾಗಿ ಈ ನಿಯಮ ಅನುಷ್ಠಾನ ಮಾಡಲಾಗುವುದು ಂತೆ ಇನ್ನು ಈ ಲಾಕ್ಡೌನ್ ಸಮಯದಲ್ಲಿ ಹಲವು ಸ್ಥಳಗಳನ್ನ ಮೂರು ವಿಭಾಗಗಳಾಗಿ ಗುರುತಿಸಲಾಗುತ್ತೆ ಅದನ್ನ ರೆಡ್ ಯೆಲ್ಲೋ ಮತ್ತು ಗ್ರೀನ್ ಝೋನ್ಗಳು ಅಂತ ತಿಳಿಸಲಾಗುತ್ತೆ ಇನ್ನು ಕೊರೋನಾ ವೈರಸ್ ಸೋಂಕು ತಹಬದಿಗೆ ಬರದ ಹಿನ್ನೆಲೆಯಲ್ಲಿ ಏಪ್ರಿಲ್ ಮೂವತ್ತರವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡಲು ಸಿಎಂ ಯಡಿಯೂರಪ್ಪ ನಿರ್ಧರಿಸಿದ್ದಾರೆ ಇಂದು ಪ್ರಧಾನಿ ಮೋದಿ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಂವಾದದಲ್ಲಿ ಪಾಲ್ಗೊಂಡ ಬಳಿಕ ಸಿಎಂ ಅವರು ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರವನ್ನ ತಿಳಿಯಪಡಿಸಿದ್ದಾರೆ ಇನ್ನು ಅಧಿಕೃತವಾಗಿ ಕೇಂದ್ರ ಸರ್ಕಾರ ಮಾತ್ರ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ ಆದರೆ ಕರ್ನಾಟಕ ರಾಜ್ಯ ಈಗಾಗಲೇ ಲಾಕ್ಡೌನ್ ಘೋಷಿಸಿದ್ದು ಬಹಳಷ್ಟು ಸ್ಪಷ್ಟನೆಯಿಂದ ತಿಳಿಯುತ್ತಿದೆ ಇನ್ನು ಆ ನಂತರ ಇನ್ನ ಎರಡು ದಿನಗಳಲ್ಲಿ ಯಾವ ರೀತಿಯಲ್ಲಿ ಈ ಲಾಕ್ಡೌನ್ ಇರುತ್ತೆ ಎಂಬುದರ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುತ್ತೆ ಎಂದು ಬಿಎಸ್ ಯಡಿಯೂರಪ್ಪನವರು ತಿಳಿಸಿದ್ದಾರೆ ಒಟ್ನಲ್ಲಿ ಅದೇನೇ ಆಗಲಿ ಏಪ್ರಿಲ್ ಹದಿನಾಲ್ಕನ ನಂತರ ರೆಕ್ಕೆ ಬಿಚ್ಚಿ ಹಾರಾಡಬಹುದು ಅಂತ ಅಂದ್ಕೊಳ್ತಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಇದೀಗ ತಾವು ತಲೆ ಮೇಲೆ ಬಟ್ಟೆ ಹಾಕೊಂಡು ಮನೆಯಲ್ಲಿ ಕೂರು ಹಾಗಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ